ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ನೂರ ಎರಡು ಸಂಖ್ಯೆ ಇನ್ನೂರ ಎರಡು ಪ್ರಿಯರೇ ನಿಮ್ಮನ್ನು ಶೋಧಿಸುವುದಕ್ಕೆ ಅಗ್ನಿಯಂತಿರುವ ಪರಿಶೋಧನೆಗಾಗಿ ನೀವು ಆಶ್ಚರ್ಯ ಅಪೂರ್ವವಾದ ಸಂಗತಿ ನಿಮಗೆ ಸಂಭವಿಸತ್ತೆಂದು ಯೋಚಿಸಬೇಡಿರಿ ನೀವು ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿರುವುದರಿಂದ ಸಂತೋಷ ಉಳ್ಳವರಾಗಿರ್ರಿ ಇದಲ್ಲದೆ ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿ ನೀವು ಸಂತೋಷ ಪಟ್ಟು ಅತ್ಯಂತ ಉಲ್ಲಾಸಗೊಳ್ಳುವಿರಿ ಒಂದು ಪೇತ್ರ ನಾಲ್ಕನೇ ಅಧ್ಯಾಯ ಹನ್ನೆರಡರಿಂದ ಹದಿಮೂರನೇ ವಚನ ಒಂದು ವೇಳೆ ನಾವು ದೇವರ ಕುಮಾರರಾಗಿದ್ದು ಮತ್ತು ಕ್ರಿಸ್ತನ ಸೈನಿಕರಾಗಿದ್ದರೆ ನಮ್ಮನ್ನು ಖಂಡಿತವಾಗಿ ಶೋಧಿಸಲಿರುವ ಅಗ್ನಿಯಂತಿರುವ ಪರಿಶೋಧನೆಗೆ ಆಶ್ಚರ್ಯ ಪಡಬಾರದೆಂದು ಮುನ್ನೆಚ್ಚರಿಸಲಾಗಿದೆ ಕ್ರಿಸ್ತಿಯ ಸೈನಿಕನು ಇವುಗಳನ್ನು ನಿರೀಕ್ಷಿಸಿ ಅವುಗಳಿಗಾಗಿ ಜಾಗರೂಕತೆಯಿಂದ ಸಿದ್ಧವಾಗಿರಬೇಕು ಪೇತ್ರನು ನಾವು ವೈರಿಯನ್ನು ನಂಬಿಕೆ ಎಂಬ ಬಲದಿಂದ ಎದುರಿಸಬೇಕೆಂದು ಹೇಳುತ್ತಾನೆ ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಆತನನ್ನು ಎದುರಿಸಿರಿ ಎಂದು ಹೇಳಲಾಗಿದೆ ಮತ್ತು ಯೋಹಾನನು ಕೂಡ ಇದೇ ಆಲೋಚನೆಯನ್ನು ವ್ಯಕ್ತಪಡಿಸುತ್ತಾ ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ ಎಂದಿದ್ದಾನೆ ಒಂದು ಯೋಹಾನ ಐದನೇ ಅಧ್ಯಾಯ ನಾಲ್ಕನೇ ವಚನ ನಂಬಿಕೆಯು ದೇವರ ಮಿತಿಮೀರಿದ ಮೀರಿದ ಶ್ರೇಷ್ಠ ಹಾಗೂ ಅವುಗಳ ಮೌಲ್ಯವನ್ನು ಪ್ರಶಂಸಿಸಬೇಕು ನಂಬಿಕೆಯು ದೇವರ ಬಲವನ್ನು ಕೂಡ ಹಿಡಿದುಕೊಳ್ಳಬೇಕು ಮತ್ತು ಸಮಯೋಚಿತವಾಗಿ ಸಹಾಯ ಮಾಡುವ ಆತನ ಕೃಪೆಯನ್ನು ಕಂಡುಕೊಳ್ಳಬೇಕು ಆಮೀನ್